ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಕ್ಯಾಬಿನೆಟ್ ಹರ್ಷ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಒಂದ ಕಡೆ ಜನವರಿಯಲ್ಲಿ ಹೈಕಮಾಂಡ್ ನಿಂದ ಯಾರಿಗೆ ಸಿಹಿ ಯಾರಿಗೆ ಕಹಿ ಆಗಬಹುದು ಚುನಾವಣೆ ಸಮೀಪ ಹೈಕಮಾಂಡ್ ನಿಂದ ಫೈನಲ್ ಸರ್ಜರಿ ಆಗುತ್ತಾ ಜನವರಿಯಲ್ಲಿ ಸಂಪುಟ ಸರ್ಕಸ್ ಗೆ ವೇದಿಕೆ ಸಿದ್ಧವಾಗಿರುವಂತದ್ದು ಈವರೆಗೂ ವಿಸ್ತರಣೆ ಸೂತ್ರದ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ವರಿಷ್ಠರು ಹಾಗಾದ್ರೆ ಸಂಪುಟ ವಿಸ್ತರಣೆ ಆಗುತ್ತಾ ಅಮಿತ್ ಶಾ ಬಂದಾಗಲೇ ವಿಸ್ತರಣೆಗೂ ಮುಹೂರ್ತ ಫಿಕ್ಸ್ ಮಾಡ್ತಾರ ಹೊಸ ವರ್ಷಕ್ಕೆ ಬಿಜೆಪಿ ನಾಯಕರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಕಹಿ ಸುದ್ದಿ ಸಿಗುತ್ತಾ ಜನವರಿಯಲ್ಲಿ ಹೈಕಮಾಂಡ್ ನಿಂದ ಯಾರಿಗೆ ಸಿಹಿ ಸುದ್ದಿ ಕಾದ್ ನೋಡಬೇಕಾಗಿರುವಂತದ್ದು ಚುನಾವಣೆ ಸಮೀಪ ಈಗಾಗಲೇ ಆಗಮಿಸ್ತಾ ಇದೆ ಇನ್ನೊಂದು ಕಡೆ ಸಂಪುಟ ವಿಸ್ತರಣೆ ಕೂಡ ಆಗಿಲ್ಲ ಇನ್ನು 3+2 ಸೂತ್ರವೋ ಅಥವಾ ತ್ರಿಮೂರ್ತಿ ಸಮಾಧಾನವೋ ಈಶ್ವರಪ್ಪ ಜಾರಕಿಹೊಳಿ ಯೋಗೇಶ್ವರ್ ಜೊತೆಗೆ ಮತ್ತಿಬ್ಬರಿಗೂ ಮಂತ್ರಿ ಭಾಗ್ಯ ಸಿಗುತ್ತಾ ಸಂಪುಟ ವಿಸ್ತರಣೆ ಸಂಕ್ರಾಂತಿ ಮುನ್ನವೋ ಸಂಕ್ರಾಂತಿ ಬಳಿಕವೋ ಹೈಕಮಾಂಡ್ ನಿಂದ ಯಾರಿಗೆ ಸಂಕ್ರಾಂತಿ ಸಿಹಿ ಯಾರಿಗೆ ಕಹಿ ಇನ್ನು 3+2 ಸೂತ್ರವೋ ಅಥವಾ ತ್ರಿಮೂರ್ತಿ ಸಮಾಧಾನವೋ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು ಈಗಾಗಲೇ ಈಶ್ವರಪ್ಪ ಜಾರಕಿಹೊಳಿ ಯೋಗೇಶ್ವರ್ ಜೊತೆಗೆ ಮತ್ತಿಬ್ಬರು ಮಂತ್ರಿ ಭಾಗ್ಯವನ್ನ ಪಡ್ಕೊಳ್ಬೇಕು ಅಂತ ಕಾದು ಕುಳಿತಿದ್ದಾರೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಎಸೇನು ಮಸೂದ್ ಕಳೆದ ಬಾರಿಯಿಂದಲೂ ಕೂಡ ಸಾಕಷ್ಟು ಕಾದ್ಕೊಂಡು ಬಂದಿದ್ದಾರೆ ಈಗಾಗಲೇ ಸಚಿವರು ಅಥವಾ ಏನೋ ಶಾಸಕರು ಇಲ್ಲಿವರೆಗೂ ಕೂಡ ಸಂಪುಟ ವಿಸ್ತರಣೆ ಆಗಿಲ್ಲ ಈ ಬಾರಿ ಆದರೂ ಆ ಭಾಗ್ಯ ಸಿಗುತ್ತಾ ಸಿಹಿ ಸುದ್ದಿ ಸಿಗುತ್ತಾ ಅಂತ ರಮ್ಯಾ ಅಮಿತ್ ಶಾ ಅವರು ನಾಳೆ ಬರ್ತಾ ಇದ್ದಾರೆ ಈ ಬಾರಿ ಭರ್ಜರಿ ಎಂಟ್ರಿನೇ ಕೊಡ್ತಾ ಇದ್ದಾರೆ ಇದುವರೆಗೆ ರಾಷ್ಟ್ರೀಯ ನಾಯಕರು ಬಂದ ರೀತಿ ಬೇರೆ ಆದರೆ ಇನ್ಮೇಲೆ ಬರೋ ರೀತಿ ಬೇರೆ ಇನ್ಮೇಲೆ ಚುನಾವಣಾ ದೃಷ್ಟಿ ಇಟ್ಕೊಂಡು ಕಾರ್ಯತಂತ್ರ ದೃಷ್ಟಿ ಇಟ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ಬಾರಿ ಅಮಿತ್ ಶಾ ಅವರು ಭರ್ಜರಿ ಎಂಟ್ರಿ ಕೊಡ್ತಾ ಇದ್ದಾರೆ 2 ದಿನಗಳ ಕಾಲ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ ಆದರೆ ಅಮಿತ್ ಶಾ ಅವರ ಮುಂದೆ 2 ಬಿಕ್ಕಟ್ಟುಗಳು ಇರುವಂತದ್ದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ 2 ಬಿಕ್ಕಟ್ಟುಗಳನ್ನು ಬಗೆಹರಿಸಬೇಕಾದಂತಹ ಅನಿವಾರ್ಯತೆ ಅಮಿತ್ ಶಾ ಅವರ ಹೆಗಲ ಮೇಲೆ ಇರುವಂಥದ್ದು ಒಂದು ಮೀಸಲಾತಿ ಇನ್ನೊಂದು ಸಂಪುಟ ವಿಸ್ತರಣೆ ಮುಖ್ಯವಾಗಿ ಸಂಪುಟ ವಿಸ್ತರಣೆ ಬೊಮ್ಮಾಯಿಯವರ ಅಧಿಕಾರಿಗೆ ಬಂದಾಗಿನಿಂದಲೂ ಕೂಡ ದೊಡ್ಡ ಒತ್ತಡ ದೊಡ್ಡ ಸುದ್ದಿ ಕೂಡ ಮಾಡಿರುವಂಥದ್ದು ದೊಡ್ಡ ದೊಡ್ಡ ಆಕಾಂಕ್ಷಿಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಲಾಬಿ ಎಲ್ಲ ಮಾಡ್ತಾ ಇದ್ದಾರೆ ಆದರೂ ಕೂಡ ವಿಸ್ತರಣೆ ಬಗ್ಗೆ ಇದುವರೆಗೆ ಆಗಿಲ್ಲ ಆದರೆ ಈ ಬಾರಿ ವಿಸ್ತರಣೆ ಆಗುತ್ತೆ ಜನವರಿ ತಿಂಗಳಲ್ಲಿ ವಿಸ್ತರಣೆಗೆ ವೇದಿಕೆ ಸಿದ್ಧ ಆಗುತ್ತೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆ ಸಂಬಂಧಪಟ್ಟಂತಹ ವಿದ್ಯಮಾನಗಳು ಕೂಡ ನಡೀತಾ ಇದ್ದಾವೆ ಈಗ ಈಶ್ವರಪ್ಪನವರು ರಮೇಶ್ ಜಾರಕಿಹೊಳಿ ಅವರು ತೀರಾ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡಿ ಒತ್ತಡ ಮಾಡಿ ಮುನಿಸ್ಕೊಂಡಿದ್ರು ಅವ್ರನ್ನ ಸಮಾಧಾನ ಮಾಡಿ ಹೈಕಮಾಂಡ್ ಜೊತೆ ಮಾತಾಡ್ಕೊಂಡು ಬಂದು ಒಂದು ಹೋಪ್ ತಂದಿದ್ದಾರೆ ಮುಖ್ಯಮಂತ್ರಿಗಳು ಈಗ ಅಮಿತ್ ಶಾ ಅವರೇ ಬರ್ತಾ ಇದ್ದಾರೆ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೂ ಕೂಡ ಆ ಇಬ್ಬರು ಆಕಾಂಕ್ಷಿಗಳಿಗೆ ಹೇಳಿದ್ದಾರೆ ಹಾಗಾಗಿ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ ಜೊತೆಗೆ ಮತ್ತಿಬ್ಬರನ್ನ ಮಂತ್ರಿಗಿರಿ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಏನೇ ಇದ್ರೂ ಕೂಡ ಅಮಿತ್ ಶಾ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಮೇಲೆ ನಿಂತಿದೆ ಆದರೆ ಈ ಬಾರಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಈ ವಿಸ್ತರಣೆಯನ್ನು ಕೂಡ ಬೇರೆ ಬೇರೆ ರೀತಿಯ ಕಾರ್ಯತಂತ್ರ ಜೊತೆಗೆ ಮಾಡಬೇಕು ಅಂದರೆ ಈ ವಿಸ್ತರಣೆ ಏನು ಮಾಡ್ತಾ ಇದ್ದಾರೆ ಅದು ಚುನಾವಣೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಬೇಕು ಪ್ರಾಂತ್ಯವಾರು ಕ್ಷೇತ್ರಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಬೇಕು ಆ ಮೂಲಕ ಚುನಾವಣಾ ಲಾಭ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ಲಾನ್ ಕೂಡ ಅಮಿತ್ ಶಾ ಅವರದು ಹಾಗಾಗಿ ಅವ್ರು ಬಂದ ನಂತರ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕು ಈ ಮೂವರಿಗೆ ಅಥವಾ ಈ ಇಬ್ಬರಿಗೆ ಅಥವಾ ಐವರಿಗೆ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು ಸದ್ಯಕ್ಕೆ 6 ಸ್ಥಾನ ಖಾಲಿ ಇದೆ ಅದರಲ್ಲಿ 5 ತುಂಬಿಸ್ಕೋತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ ಜೊತೆಗೆ ಮತ್ತಿಬ್ಬರು ಮಂತ್ರಿ ಭಾಗ್ಯ ಸಿಗುತ್ತಾ ಮಂತ್ರಿಬ್ರಿಗೆ ಅನ್ನುವಂಥ ಚರ್ಚೆ ನಡೀತಿದೆ ಜೊತೆಗೆ ಸಂಕ್ರಾಂತಿ ಮುನ್ನ ಮಾಡ್ತಾರೆ ಸಂಕ್ರಾಂತಿ ನಂತರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಮಿತ್ ಶಾ ಅವರು ಬಂದ ನಂತರನೇ ಆ ಉತ್ತರ ಸಿಗುವಂಥದ್ದು ರಮ್ಯಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್